तेगुप्पा पट्टणद सरकारी कन्या प्रौढ़शाली 2023-24 सालिन शाला संसत्तु रचने चुनायित विद्यार्थी प्रतिनिधिगळिगे सचिव संपुटद खाते हंचिके विद्यार्थी सचिवर प्रमाण पत्र वचनवन्न कार्यक्रम शनिवार जरुगिसलागिद्दु कार्यक्रम मुख्यातिथियागि राजकुमार आर हडपद मातनाडिद्दु विद्यार्थी चुनावणे माडुवुदु जिल्लेयल्लिये शाले प्रथमवादागिरबेकु हिंदे इंतह चुनावणे विद्यार्थिगळ जीवनदल्लि नडेयुत्तिरलिल्ल निमगेल्ल अवकाश सिक्किरुवुदु ಪುಣ್ಯ ಎಂದು ಹೇಳಿದ್ದಾರೆ. ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಸಜೀಶ್ ಲಂಬೋನೂರ್ ಮಾತನಾಡಿದ್ದು ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಕುರಿತು ವಿದ್ಯಾರ್ಥಿಗಳ ಜೀವನದಲ್ಲಿ ಅರಿವು ಮೂಡಿಸುತ್ತಿರುವುದು ಮಹತ್ವದ ಸಂಗತಿಯಾಗಿದ್ದು ಕೇವಲ ಸಂಸತ್ತು ರಚನೆ ಮಾಡುವುದಷ್ಟೇ ಅಲ್ಲ ಅದನ್ನು ನಿಭಾಯಿಸುವ ಜವಾಬ್ದಾರಿಯನ್ನು ಹೊರಬೇಕು ಎಂದು ಹೇಳಿದ್ದಾರೆ. ಮುಖ್ಯ ಅತಿಥಿ ರಾಜಕುಮಾರ್ ಬೇಲೂರೆ ಶಾಲೆಯಲ್ಲಿ ಕ್ರಿಯಾಶೀಲ ಶಿಕ್ಷಕರು ಇದ್ದಾಗ ಇಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಸಾಧ್ಯವಾಗುತ್ತೆ. ಈ ಶಾಲೆಯ ವಾತಾವರಣವೇ ಹೀಗೆ. ಇಲ್ಲಿ ಶಿಕ್ಷಕರಾಗಿ ಸೇವೆ ಮಾಡಲು ಬಂದವರು ಒಂದಲ್ಲ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವ ಕಾರ್ಯಕ್ರಮ ಮಾಡುತ್ತಾರೆ ಎಂದು ಹೇಳಿದ್ದಾರೆ. ಎಂಡಿ ಅಸ್ಲಾಮಿಯಾ ಭಾರತ ಸರ್ಕಾರ ರಚನೆ ಮಾಡಿರುವ ಹಾಗೆ ಇಲ್ಲಿ ವಿದ್ಯಾರ್ಥಿ ಸಂಸತ್ತು ಮಾಡಲಾಗಿದೆ. ಇದನ್ನು ನೋಡಿದರೆ ಭಾರತದ ಸಂಸತ್ತು ನೋಡಿದಷ್ಟು ಸಂತೋಷವಾಗುತ್ತಿದೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಾಲೆಯ ಮುಖ್ಯ ಶಿಕ್ಷಕಿ ಸರುಬಾಯಿ ಪವಾರ್ ಮತ್ತು ಎಲ್ಲ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಪ್ರತಿನಿಧಿಗಳನ್ನು ನೇಮಕ ಮಾಡುತ್ತಾರೆ. ಆದರೆ ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ವಿದ್ಯಾರ್ಥಿ ಪ್ರತಿನಿಧಿಗಳ ಆಯ್ಕೆ ಜೊತೆಗೆ ಶಾಲಾ ಸಂಸತ್ತು ರಚನೆ ಮಾಡಿ ಅದರಲ್ಲಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ರಚನೆ ಮಾಡಿದ್ದು ವಿಶಿಷ್ಟವಾಗಿದೆ. ವಿದ್ಯಾರ್ಥಿ ಜೀವನ ಹಂತದಲ್ಲಿ ಚುನಾವಣೆಯ ಪ್ರಕ್ರಿಯೆ ಮಾಡಿದ್ದು ಭವಿಷ್ಯದಲ್ಲಿ ನಿಜವಾಗಿಯೂ ಇದರ ಸಹಾಯಕವಾಗುತ್ತೆ ಎಂದು ಹೇಳಿದ ಅವರು, ನಂತರ ವಿದ್ಯಾರ್ಥಿ ಪ್ರತಿನಿಧಿಗಳ ಖಾತಾ ಹಂಚಿಕೆ ಮಾಡಿ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಾಗಿದೆ. ಇನ್ನು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಶಿಕ್ಷಕ ಸಂಜೀವ್ ಭೋಸ್ಲೆ, ಸ್ವಾಗತವನ್ನು ಶಿಕ್ಷಕ ಗುಂಡಪ್ಪ, ಕಾರ್ಯಕ್ರಮದ ನಿರೂಪಣೆಯನ್ನು ಶಿಕ್ಷಕಿ ಪಂಚಾಶೀಲ ಕಟ್ಟಿಮಣಿ ನಡೆಸಿಕೊಟ್ಟಿದ್ದು, ಈ ಸಂದರ್ಭದಲ್ಲಿ SDMC ಅಧ್ಯಕ್ಷ ಸುರೇಶ ಹುಡುಗಿಕರ್ ಮತ್ತು ಶಾಲೆಯ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಮಾಡಬೇಕು ಅಂತಂದ್ರೆ ನಾನು ಸಮಾಜ ಶಿಕ್ಷಕಿಯಾಗಿ ಪ್ರತಿ ವರ್ಷ ಶಾಲೆಯಲ್ಲಿ ನಾವು ಸಂಸತ್ತು ಎದುಕನ್ಬೇಕು ಮತ್ತು ಚುನಾವಣೆ ಪ್ರಕ್ರಿಯೆ ಹೇಗಿರುತ್ತೆ, ಚುನಾವಣೆ ಪ್ರಕ್ರಿಯೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾವು ಹೇಗೆ ನಮ್ಮ ಅಮೂಲ್ಯವಾದಂತಹ ಮತವನ್ನು ನಮ್ಮ ನಾಯಕರಿಗೆ ಕೊಡಬೇಕು ಅನ್ನೋದು ನಾವು ಈಗಾಗಲೇ ಎಲ್ಲ ಮಕ್ಕಳಿಗೆ ಹೇಳ್ತಿರ್ತೀವಿ. ಆದರೆ ಈ ವರ್ಷ ಏನು ಮಾಡೀವಿ ಅಂತಂದರೆ ಒಂದು ಅಣಕು ಮತದಾನ ಅನ್ನುವಂಥದ್ದು ಮಾಡ್ತಾ ಇರ್ತಾರೆ. ಆದರೆ ನಾವೇನು ಮಾಡೀವಿ ಅಂತಂದರೆ ರಿಯಲ್ ವೋಟಿಂಗ್ ಮಾಡಿ ಎಲ್ಲ ಮಕ್ಕಳಿಗೆ ಮೊಟ್ಟ ಮೊದಲನೇದಾಗಿ ನಿಮ್ಮ ನಿಮ್ಮ ನಾಮಪತ್ರ ಸಲ್ಲಿಕೆ ಮಾಡಬೇಕು, ನಾಮಪತ್ರಿಕೆಗಳನ್ನು ಪರಿಶೀಲನೆ ಮಾಡಿ ನಾವು ಯಾರನ್ನು ಚುನಾವಣೆಗೆ ಅಭ್ಯರ್ಥಿಗಳನ್ನಾಗಿ ಆಯ್ಕೆ ಮಾಡಬೇಕು ಅನ್ನೋದು ವಿಚಾರ ಮಾಡ್ತೀವಿ ಅಂದಾಗ ಎಲ್ಲ ವಿದ್ಯಾರ್ಥಿನಿಯರು ಇಲ್ರಿ ಮೇಡಮ್ ನಾವೆಲ್ಲರೂ ನಿಲ್ತೀವಿ ಅಂತಂದಾಗ ಆಯ್ತು ನಿಮಗೆ ಅವಕಾಶ ಕೊಡ್ತೀವಿ, ಯಾರು ಹೆಚ್ಚಿನ ಮತಗಳನ್ನು ತೆಗೆದುಕೊಂಡು ಆಯ್ಕೆ ಆಗ್ತಿರೋ ಅಂಥವರನ್ನು ನಾವು ಪ್ರಧಾನಮಂತ್ರಿಯ ಸ್ಥಾನದಿಂದ, ಏಕೆಂತಂದರೆ ಇಂದಿನ ಸಂಸತ್ತಿನಲ್ಲಿ ಅಂದರೆ ಮೊಟ್ಟ ಮೊದಲನೇದಾಗಿ ಅಂದರೆ ಅಂತಂದ್ರೆ ಗುರುತಿದ್ದಿರಲಿಲ್ಲ ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇರುವಾಗ, ಆದರೆ ನಮಗೆ ಮೊಟ್ಟ ಮೊದಲನೇದಾಗಿ ಇಂಗ್ಲೆಂಡ್ ದೇಶದವರು ಸಂಸದೀಯ ಸರ್ಕಾರ ಪದ್ಧತಿ, ಸಂಸತ್ತು ಅಂದರೆ ಕೇಂದ್ರ ಶಾಸಕಾಂಗದ ಒಕ್ಕೂಟ, ಕೇಂದ್ರ ಶಾಸಕಾಂಗದ ಒಕ್ಕೂಟ ಅಂತಂದರೆ ಇಲ್ಲಿ ಯಾಕಂತಂದರೆ ಪ್ರಜಾಪ್ರಭುತ್ವದಲ್ಲಿ ಎರಡು ವ್ಯವಸ್ಥೆಗಳಿವೆ, ಒಂದು ರಾಜ್ಯ ಸರ್ಕಾರ ಒಂದು ಕೇಂದ್ರ ಸರ್ಕಾರ. ಹಾಗಾಗಿ ಕೇಂದ್ರ ಸರ್ಕಾರದಲ್ಲಿ ಏನಿರುತ್ತೆ ಅಂತಂದರೆ ಸಂಸತ್ತು, ಈ ಸಂಸತ್ತಿನಲ್ಲಿ ಇರುವಂತಹ ಒಂದು ಮಂತ್ರಿಮಂಡಲದಲ್ಲಿ ಕೆಲವೇ ಅಂತಂದರೆ ಪ್ರಧಾನಮಂತ್ರಿಯವರ ಜೊತೆಗೆ 12 ಜನ ಸಚಿವರು ಇದ್ದಿರ್ತಾರೆ. ಆದರೆ ಇವತ್ತು ನಾವು 18 ಜನರಿಗೆ ಸಚಿವ ಸ್ಥಾನವನ್ನು ಕೊಟ್ಟೀವಿ. ಯಾಕೆ ಕೊಟ್ಟೀವಿ ಅಂತಂದರೆ ನಮ್ಮ ಹತ್ರ ಎರಡು ಮಾಧ್ಯಮಗಳಿರುವುದರಿಂದ ಎರಡು ಮಾಧ್ಯಮದಲ್ಲಿ ಭಿನ್ನತೆಗಳು ಬರಬಾರ್ದು. ಯಾಕಂತಂದರೆ ಒಂದು ನಾಣ್ಯ ಎರಡು ಮುಖಗಳಿದ್ದಂತೆ ಇದ್ದೀವಿ ನಾವು. ಯಾವುದೇ ಕಾರ್ಯಕಲಾಪಗಳನ್ನು ಮಾಡ್ತಾ ಇದ್ದರೆ ಎರಡೂ ಮೀಡಿಯಂಗಳನ್ನು ತೆಗೆದುಕೊಂಡು ಬೇರೆ ಶಾಲೆಯಲ್ಲಿ ನೋಡಿದಾಗ ಉರ್ದು ಮಾಧ್ಯಮಕ್ಕೆ ಒಬ್ಬರು ಮುಖ್ಯ ಗುರುಗಳು, ಕನ್ನಡ ಮಾಧ್ಯಮಕ್ಕೆ ಒಬ್ಬರು ಮುಖ್ಯ ಗುರುಗಳು ಇರ್ತಾರೆ. ಆದರೆ ನಮ್ಮಲ್ಲಿ ಏನಿದೆ ಅಂತಂದರೆ ಎರಡು ಮಾಧ್ಯಮ ಸೇರಿಸಿ ಒಂದೇ, ಅದನ್ನು ನಾನು ಪರ್ಮನೆಂಟ್ ಅಲ್ಲ ಇನ್ಚಾರ್ಜ್ ಕೆಲಸವನ್ನು ಮಾಡ್ತಾ ಇರ್ತೀನಿ. ಅದಕ್ಕಾಗಿ ನಾವಿಬ್ಬರೂ ಸೇರಿಕೊಂಡೇ ಎಲ್ಲ ಕೆಲಸವನ್ನು ಮಾಡ್ತಾ ಇರ್ತೀವಿ. ಅದಕ್ಕಾಗಿ ನಮ್ಮ ಸಹೋದರ ಮಿತ್ರರಿಗೆ ಹೇಳ್ತಾ ಇದ್ದೀನಿ, ಯಾಕೋ ಈ ರೀತಿಯಾಗಿ ಖಾತೆಗಳು ಕಡಿಮೆ ಇದ್ರೆ ಒಂದು ವೇಳೆ ನಾವು ಶಿಕ್ಷಕರಿದ್ದವರೇ ಏನು ಕೆಲಸ ಮಾಡಲಿಕ್ಕೆ ಇಚ್ಛೆ ಪಡಲ್ಲ ಅಂದಾಗ ಆ ವಿಷಯ ಮಕ್ಕಳ ತಕ್ಕ ಹೋಗೋದಿಲ್ಲ. ಇದು ನನ್ನ ಅನಿಸಿಕೆ. ಯಾವುದೇ ಒಂದು ಶಾಲೆಯ ಮುಖ್ಯ ಗುರು ಒಬ್ಬರೇ ಕುಂತು ಏನು ಕೆಲಸ ಮಾಡಲಿಕ್ಕೆ ಆಗಲ್ಲ. ನಾನೊಬ್ಬ ಮುಖ್ಯ ಗುರುನೇ ಇದ್ದೀನಿ. ಆದರೆ ಎಲ್ಲ ಶಿಕ್ಷಕರು ಸೇರಿ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡಿದಾಗ ನಮ್ಮ ಮುಂದೆ ಬರ್ತಕ್ಕಂಥ ಎಲ್ಲ ಮಕ್ಕಳು ನಾವು ಮಾಡಿದ ಕಾರ್ಯಕ್ಕೆ ಅವ್ರಿಗೆ ಫಲ ಸಿಗ್ತದೆ. ಹಾಗಾಗಿ ಈ ಚುನಾವಣೆಯನ್ನು ತಾವು ಮಾಡಿದರೆ ಮಕ್ಕಳ ವತಿಯಿಂದ, ಅವರ ತಾಯಿ ತಂದೆಯ ವತಿಯಿಂದ,
ನಮ್ಮ ಸರ್ಕಾರಿ ನೌಕರ ಸಂಘದ ವತಿಯಿಂದ ಇಲ್ಲಿ ಏನು ಎಲ್ಲರೂ ನೀವು ಸಿಬ್ಬಂದಿ ಇವರು ಈ ಚುನಾವಣೆ ಏನು ಮಾಡಿದಿರಿ ಎಲ್ಲರಿಗೆ ನಮ್ಮ ಸಂಘದ ವತಿಯಿಂದ ನಾನು ಅಭಿನಂದನೆ ನಾನು ಮೊಟ್ಟಮೊದಲನೇದಾಗಿ ಸಲ್ಲಿಸುತ್ತೇನೆ 5 ವರ್ಷ ಕೆಲಸ ಮಾಡಿ ಹೋಗಿನಿ ಈ ಶಾಲೆಯ ಗುಣನೇ ಹಾಗೆ ಇಲ್ಲಿ ಯಾರೇ ಬರ್ತಾರ ಆಕ್ಟಿವ್ ಇಲ್ಲ ಅಂದ್ರೂ ಆಕ್ಟಿವ್ ಆಗಿ ಹೋಗ್ತಾರ ಅವರು ಆಕ್ಟಿವ್ ಇಲ್ಲ ಅಂದ್ರೂ ಆಕ್ಟಿವ್ ಆಗಿ ಹೋಗ್ತಾರ ಒಳ್ಳೆ ಕೆಲಸ ಮಾಡಿ ಹೋಗ್ತಾರ ಅವರ ಹೆಸರು ಇರ್ತದೆ ಇಲ್ಲಿ ನನ್ನ ಮಕ್ಕಳು ಎಲ್ಲೇ ಸಿಗ್ತಾರ ಇನ್ನನ್ನು ಇವತ್ತಿನ ತಕ ಎಲ್ಲಿ ನೌಕರಿದಾಗ ಆದರ ನಾನು ನೋಡ್ಕೋತಾ ಓಡ್ಕೋತಾ ಬರ್ತಾರ ಇಲ್ಲೇ ನಾನು ಬಂದಂದ್ರೆ ಒಂದು 15 20 ಜನ ಬರ್ತಾರ ಉಡ್ಬಳದವರು ಬರ್ತಾರ ಚಿಡುಗುಪದವರು ಬರ್ತಾರ ಯಾಕೆ ಬರ್ತಾರ ಅಂದ್ರೆ ನಾವು ಮಾಡಿದಂತ ಕಾರ್ಯ ನಾವು ಮಾಡಿದ್ದು ಕಾರ್ಯ ಅವರಿಗೆ ಮುಟ್ಟ್ಯದು ಹಾಗಾಗಿ ಅವರು ನಮಗೆ ನೋಡೋದು ಓಡಿ ಬರ್ತಾರ ಕೆಲವರಿಗೆ ನೋಡ್ತೀವಿ ನಾವು ಮಕ್ಕಳು ಅವರಿಗೆ ನೋಡಿದ್ರೆ ದೂರ ಹೋಗ್ತಾರ ಅದು ಬೇಡ ನಮಗೆ ನಮ್ಮ ಹತ್ರ ಇರಬಾರದು ಅದು ನಾವು ಸರ್ಕಾರಿ ನೌಕರರು ನಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ನಮಗೆ ಬೆಲೆ ಸಿಕ್ಕೇ ಸಿಗ್ತದ ಹಾಗಾಗಿ ಎಲ್ಲರನ್ನ ವಂದಿಸಿ ನನ್ನ ಎರಡು ಮಾತಿಗೆ ಇವರು ಕಿ ಹಮಾರೆ ಡಿಸ್ಟ್ರಿಕ್ಟ್ ಮೇ ಐಸಾ ಪ್ರೋಗ್ರಾಮ್ ಕಹಿ ನಹಿ ಕಭಿ ನಹಿ ಹೋ ಗಯಾ ಆರ್ इतनी मेहनत जो करे हैं मैं तमाम हमारे गवर्नमेंट गर्ल्स हाई स्कूल के टीचरों को डबल डबल मुबारकबादी देता हूँ क्योंकि ये जो ये इलेक्शन डुप्लीकेट नहीं बल्कि ओरिजिनल इलेक्शन और इसलिए मैं बोलना चाह रहा हूँ कि आज तुम लोगों को प्रधानमंत्री भी बन गए मिनिस्टरी भी दे दिए और तुम सब बच्चे प्यारे बच्चे जिसको जिसको मिनिस्टरी दिए हैं वो अपना अपना काम निभाना है और प्रधानमंत्री के ऑर्डर को सुनना है उन्हें जो बोलते हैं क्या है ये हमारा इंडिया नहीं बल्कि इंडिया हमारा गवर्नमेंट गर्ल्स स्कूल है और इस स्कूल में जिसको जिसको मंत्री दिए हैं जिसको जिसको खाते दिए हैं म्युनिसिपैलिटी के और तुम्हारे फाइनेंस मिनिस्टर जितने भी दिए हैं ये सब लोग अपने अपनी जिम्मेदारी निभाते हुए और किसकी जिम्मेदारी पूरे अपने उस्तादों की जिम्मेदारी लेना और जिसको जिसको मिनिस्टरी दिए हैं वो अपना अपना काम निभा के इसको कम्प्लीट करना और मैं तमाम को टीचरों को और एक बार मुबारकबादी पेश करते हुए अब 15 अगस्त एक आ रहा है उसके साथ साथ मैं एक शेर बोलकर मेरी बात को खत्म करता हूँ सारे जहाँ से अच्छा हिंदुस्तान हमारा ब्यूरो रिपोर्ट सजीश लंबुन और भारत वैभव न्यूज़ चिटगुप्पा इतना कहते हुए मैं मेरी बात को खत्म करता हूँ जय हिंद जय कर्नाटक बोलो भारत माता की बोलो भारत माता की थैंक यू Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.